ನಮ್ಮ ರಾಜ್ಯದಲ್ಲಿ ಮೇನ್ ಆಗಿ ಹೇಳ್ತೀನಿ, ಜಾತಿ ಬಿಟ್ಟರು ಮತ ಬಿಡಬೇಡ್ರಿ. ಜಾತಿ ನಮ್ಮನ್ನ ಕೈಲಿಲ್ಲ ಅಂದರೂ ಮತ ಅನ್ನೋದು ಕೈಯುತ್ತೆ. ಹೆಮ್ಮೆಯಿಂದ ಹೇಳ್ಕೊತೀನಿ, ಎಲ್ಲರೂ ಹೆಮ್ಮೆಯಿಂದ ಹೇಳಿ, ನಾವೊಬ್ಬ ಹಿಂದೂ ಅಂತ ತುಂಬ ಗರ್ಜನೆಯಿಂದ ತುಂಬ ಖುಷಿಯಿಂದ ಹೇಳ್ರಿ, ಅದೊಂದು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಬ್ರದರ್. ಸರ್, ಈಗ ಇತ್ತೀಚೆಗೆ ನಮ್ಮ ಹಿಂದೂ ಅಥವಾ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತಾ ಅದು ಯಾಕೆ ಸರ್, ಅದು ಇವಾಗ ಗೊತ್ತಾಗ್ತಿಲ್ಲ, ಯಾಕೆ ಹೇಳ್ಕೊಡ್ತಿಲ್ಲ ನಮಗಂತೂ ಗೊತ್ತಿಲ್ಲ. ಹಿಂದುತ್ವದ ಮುಖಾಂತರ ಹಿಂದುತ್ವ ಅಂದ್ರೆ ಏನು ಅಂತ ಹೇಳ್ಕೊಟ್ರೆ ನಾಳೆ ದಿನ ಆ ಹಿಂದುತ್ವನೇ ಅವ್ರನ್ನ ರಕ್ಷಣೆ ಮಾಡ್ತದೆ ಅಂತ ನಾನು ತುಂಬ ಖುಷಿಯಿಂದ ಹೇಳ್ಕೊಡ್ತೀನಿ ಸರ್. ಒಂದೇಳಕ್ಕೆ ಇಷ್ಟಪಡ್ತೀನಿ, ಏಕೆಂದರೆ ಒಬ್ಬ ಸೆಲೆಬ್ರಿಟಿ ಬರ್ತಾನೆ, ಒಬ್ಬ ರಾಜಕೀಯ ವ್ಯಕ್ತಿ ಬರ್ತಾನೆ ಅಂದರೆ ಸಾವಿರಾರು ಜನ ಸೇರ್ತಾರೆ. ಒಂದು ಹೆಣ್ಮಗಿಗೆ ಅತ್ಯಾಚಾರ ಆಯಿತು ಅಂದರೆ 10-15 ಜನ ಸೇರಲ್ಲ, ನಮ್ಗೆ ಯಾಕೆ ಬೇಕು ಅಂದರೆ. ಅದೇ ತನ್ನ ಮನೇಲಿರೋ ಹೆಣ್ಮಗುಗಾದರೆ ಮಾತ್ರ ಎಲ್ಲರೂ ಎಚ್ಚೆತ್ಕೊಳ್ಳೋದು. ಅದಾಗೋದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಹಿಂದೂ ಪ್ರತಿಯೊಬ್ಬರು ಮನೇಲಿ ಎಚ್ಚೆತ್ಕೊಂಡ್ರೆ ನಮ್ಮ ರಾಜ್ಯದಲ್ಲಿ ಹೆಣ್ಮಕ್ಳ ಮೇಲೆ ನಡೆಯೋ ಅತ್ಯಾಚಾರ, ಅದು ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ಅತ್ಯಾಚಾರ ನಡೀತದೆ. ಅತ್ಯಾಚಾರ ಮಾಡ್ತಿರೋರು ಯಾರು, ಯಾಕೆ ಮಾಡ್ತಿದ್ದಾರೆ, ಅವ್ರ ತಂದೆ ತಾಯಿ ಅವ್ರ ಹೆಣ್ಮಕ್ಳು ಅಷ್ಟೇ. ಹೆಣ್ಮಕ್ಳಿಗೆ ಹೇಳ್ತೀನಿ, ಶೋಕಿಗೆ ಅರ್ಧಂಬರ್ಧ ಬಟ್ಟೆ ಹಾಕೋದನ್ನ ಬಿಟ್ಟು ನಾವು ಹೊರಗಡೆ ಹೋಗ್ಬೇಕಾದ್ರೆ ನಮ್ಮನ್ನು ನೋಡಿ ಗೌರವಿಸೋ ಥರ ಇರಬೇಕು, ಕೈ ಮುಗಿಬೇಕು, ಕೈ ಹಾಕಿ ಎಳೆಯೋ ಥರ ಇರಬಾರ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಹೆಣ್ಮಕ್ಳನ್ನ ತುಂಬ ಗೌರವದಿಂದ ನೋಡೋದು ನಮ್ಮ ರಾಜ್ಯ ಬಿಟ್ಟು ಇನ್ನೆಲ್ಲೂ ನೋಡಲ್ಲ. ಸಂಸ್ಕೃತಿಗೆ ಹೆಣ್ಮಕ್ಳಿಗೆ ಗೌರವ ಕೊಡೋದು ನಮ್ಮ ರಾಜ್ಯ ಅಂತ ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ, ಅದರಲ್ಲೂ ನಮ್ಮ ಹಿಂದೂಗಳು ಅಂತ ತುಂಬ ಖುಷಿಯಿಂದ ಹೇಳ್ಕೊಡ್ತೀನಿ ಬ್ರದರ್.